हाय एल्लरिगू लॉग विद विजय चैनल के स्वागत फ्रेंड्स इवत्तिन वीडियो दली जोळद पड्डु माडोदु हेगे अंत तोरिस्ता इदीनि नानु कूड माडिद्दे तुंबा चेन्नागि बरुत्ते सॉफ्ट आगिरुत्ते मत्ते एनंद्रे उद्दिन बेळे बळसिरल्ल मत्ते शुगर अदेल्ल इरुत्तल्ल अवरंद्रे तुंबा ओळ्ळेदिदु याकंद्रे अक्कि इरल्ल जोळद हिट्टु ओळ्ळेदु आमेले जोळद हिट्टु रोट्टि माडक्के अदु केलोब्बरु बर्तिरल्ल सो अवरु हेगे बळसबहुदु अंतंद्रे ई तर पड्डुनु माडि तिन्नबहुदु मत हिटेल जास्ती दिन ना जोड़ हिट गिरणी हाकिसा अदरदेल शक्ति होगील आवाद रोटी बर आव नाँर पड्डूनबू रुचिया मत हेल्थू वेदल डयेट्रिगू तुम वाले जोड़ हिट सो ट्रई मे खंडित नहीं सरी तुम चेना बरते साफ्टी बरते मत अक्की पड्डू स्वल्प हेवी अन्सते हटेल भार अन्सते ಈ ಜೋಳದ ಪಡ್ಡ ಅಂದ್ರೆ ಸಾಫ್ಟ್ ಆಗಿ ಬರುತ್ತೆ ಮತ್ತೆ ಜೋಳ ಅಲ್ವಾ ಅಷ್ಟೊಂದು ಏನು ಹೆವಿ ಅನ್ಸಲ್ಲ ನಿಮಗೆ ಆ ಅಕ್ಕಿ ಪಡ್ಡು ತಿಂದಾಗ ಆಗೋ ಫೀಲ್ ಈ ತರ ಜೋಳದ ಪಡ್ಡು ಮಾಡಿದಾಗ ಆಗಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಟೇಸ್ಟ್ ಕೂಡ ತುಂಬಾ ರುಚಿಯಾಗಿರುತ್ತೆ ಖಂಡಿತ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಬನ್ನಿ ಇವಾಗ ನಾನು ಏನು ಮಾಡಿದೆ ಹೇಗೆ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಯಾರನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತುಂಬಾ ಜನ ಹಾಗೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಸಿಂಬಲ್ ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಹಾಗೆ ಶೇರ್ ಮಾಡಿ ಕಮೆಂಟ್ ಕೂಡ ನೀವು ಮಾಡಬಹುದು ಬನ್ನಿ ಇವಾಗ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಇವಾಗ ಜೋಳದ ಹಿಟ್ಟು ನಾನು ಎರಡು ಬಟ್ಲು ತಗೊಂಡಿದ್ದೀನಿ ಎರಡು ಬಟ್ಲಿ ಸ್ವಲ್ಪ ಕಡಿಮೆ ಇದೆ ತುಂಬಾ ಹಾಕಿಲ್ಲ ನಾನು ಅಂದ್ರೆ ಬಟ್ಲು ತುಂಬಿ ಹಾಕಿಲ್ಲ ನಾನು ಸ್ವಲ್ಪ ಕಡಿಮೆ ಹಾಕೊಂಡಿದ್ದೀನಿ ಎರಡು ಬಟ್ಲು ಇದೆ ನಿಮಗೆ ಎಷ್ಟು ಬೇಕು ನೋಡ್ಕೊಳ್ಳಿ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಆ ತರ ಮಾಡ್ಕೊಳ್ಳಿ ಇವಾಗ ರವೆ ಹಾಕ್ತಾ ಇದೀನಿ ನಾನು ಉಪ್ಪಿಟ್ಟು ರವೆ ಬಿಳಿ ರವೆ ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆ ಅದು ನೀವು ಇದಕ್ಕಿಂತ ಇದು ಬರುತ್ತಲ್ಲ ಚಿರೋಟಿ ರವೆ ಅದನ್ನು ಕೂಡ ನೀವು ಹಾಕೋಬಹುದು ಚೆನ್ನಾಗಿರುತ್ತೆ ನೋಡಿ ಇವಾಗ ಜೀರಿಗೆ ಹಾಕ್ತಾ ಇದೀನಿ ಮತ್ತೆ ಮೊಸರು ಹಾಕ್ತಾ ಇದೀನಿ ಒಂದು ಎರಡು ಇಲ್ಲ ಮೂರು ಸ್ಪೂನ್ ಹಾಕೊಂಡ್ರು ಪರವಾಗಿಲ್ಲ ಹುಳಿ ಬರಬೇಕಲ್ವಾ ಯಾಕಂದ್ರೆ ನಾವು ಇನ್ಸ್ಟಂಟ್ ಪಡ್ಡು ಮಾಡೋದ್ರಿಂದ ಹುಳಿ ಬಂದಿರಲ್ಲ ಇದು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದೀನಿ ನೀವು ರಾತ್ರಿ ಕಲಸಿಟ್ಟು ಮುಂಜಾನೆ ಮಾಡಕಾಗಲ್ಲ ಇದನ್ನ ಬೆಳಗ್ಗೆ ಇನ್ಸ್ಟಂಟ್ ಅಂದ್ರೆ ನೀವು ಬೆಳಗ್ಗೆನೇ ಕಲಸಿ ಇದನ್ನ ಮಾಡಬಹುದು ರಾತ್ರಿ ಕಲಸಿದ್ರೆ ಏನಾಗುತ್ತೆ ಇದು ಇರುತ್ತಲ್ಲ ಜೋಳದ ಹಿಟ್ಟಲ್ಲ ಸೋ ಹಾಗಾಗಿ ರಾತ್ರಿ ಎಲ್ಲ ಕಲಸಿ ಇಡಕ್ಕೆ ಹೋಗಬೇಡಿ ಬೆಳಗ್ಗೆನೇ ಕಲಸಿ ಒಂದು 20 ನಿಮಿಷ ಬಿಡಿ ಇವಾಗ ನೋಡಿ ಕೊತ್ತಂಬರಿ ಹಾಕಿದೆ ಮತ್ತೆ ಸಕ್ಕರೆ ಹಾಕಿದೆ ನಾನು ಸ್ವಲ್ಪ ಕಲರ್ ಬರಲಿ ಅಂತ ಉಪ್ಪು ಸಕ್ಕರೆ ಮತ್ತೆ ಕೊತ್ತಂಬರಿ ಹಾಕಿದಿನಿ ಹಸಿ ಮೆಣಸಿನಕಾಯಿ ಹಾಕೋಬಹುದು ಈರುಳ್ಳಿ ಹಾಕೋಬಹುದು ಸಣ್ಣ ಹೆಚ್ಚಿ ನಾನು ಇವಾಗ ಬೆಳಗ್ಗೆ ಮಕ್ಕಳಿಗೆ ಬಾಕ್ಸಿಂಗ್ ಮಾಡಿ ಕೊಡ್ತಾ ಇದ್ದೆ ಸೋ ಹಾಗಾಗಿ ಹಸಿ ಮೆಣಸಿನಕಾಯಿ ಹಾಕಕ್ಕೆ ಹೋಗಿಲ್ಲ ನೀವು ಬೇಕಾದ್ರೆ ಹಾಕೊಳ್ಳಿ ಹಸಿ ಮೆಣಸಿನಕಾಯಿನ ಇವಾಗ ಚೆನ್ನಾಗಿದನ್ನು ಮಿಕ್ಸ್ ಮಾಡೋಣ ಒಂದು 20 ನಿಮಿಷ ಬಿಡಿ ಇಲ್ಲ ಒಂದು ಅರ್ಧ ಗಂಟೆ ಬಿಟ್ಟು ನಡೆಯುತ್ತೆ ಚೆನ್ನಾಗಿ ಬರುತ್ತೆ ನೀವು ಇಲ್ಲ ನಾವು ಈಗಾಗಲೇ ಇನ್ಸ್ಟಂಟ್ ಅಲ್ಲ ಸೋ ಈಗಲೇ ಮಾಡಬೇಕಂದ್ರೆ ಸೋಡಾ ಹಾಕೊಳ್ಳಿ ಒಂದು ಅರ್ಧ ಸ್ಪೂನ್ ಸೋಡಾ ಹಾಕೊಂಡು ಚೆನ್ನಾಗಿ ಕಲಸಿ ಒಂದು 5 ನಿಮಿಷ ಬಿಡಿ ಆವಾಗ ಕೂಡ ಚೆನ್ನಾಗಿ ಬರುತ್ತೆ ಪಡ್ಡು ಇಲ್ಲ ನಡೆಯುತ್ತೆ ಅಂದ್ರೆ ನೀವು ನಾನು ಹೇಳಿದಂಗೆ ಒಂದು 20 ನಿಮಿಷ ಇಲ್ಲ ಅರ್ಧ ಗಂಟೆ ಬಿಟ್ಟು ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನೋಡಿ ನಾನು ಬೆಳಗ್ಗೆ ಮಕ್ಕಳು ಮಾಡಿ ಕಳಿಸಿದ್ದೆ ಸೋ ಹಾಗಾಗಿ ಅವಾಗ ಗಡಿಬಿಡಿ ಇರುತ್ತಲ್ಲ ವಿಡಿಯೋ ಶೂಟ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ಇವಾಗ ನಿಮಗೆ ಮಾಡಿ ತೋರಿಸ್ತಾ ಇದೀನಿ ಎಣ್ಣೆನ ನೀವು ಜಾಸ್ತಿ ಬೇಕಾದರೂ ಹಾಕ್ಬೋದು ಕಡಿಮೆನೂ ಹಾಕ್ಬೋದು ನಾನ್ ಸ್ಟಿಕ್ ತವ ಇರುತ್ತಲ್ಲ ಸೋ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ ಎಣ್ಣೆ ಹಾಕ್ತಾ ಇದ್ರೂ ಚೆನ್ನಾಗಿ ಬರುತ್ತೆ ಎಣ್ಣೆ ಹಾಕಿದ್ರೂ ಕೂಡ ಚೆನ್ನಾಗಿ ಬರುತ್ತೆ ಎಣ್ಣೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ಸುತ್ತೆ ಬಟ್ ಹಾಗೇನಿಲ್ಲ ಚೆನ್ನಾಗೇ ಇರುತ್ತೆ ಎಣ್ಣೆ ಹಾಕದೇ ಇದ್ರೂ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಹಾಕ್ತಾ ಇದೀನಿ ತುಂಬ ರುಚಿಯಾಗಿರುತ್ತೆ ನೀವು ಬೆಳಗ್ಗೆ ಕೂಡ ಮಾಡ್ಬೋದು ಇಲ್ಲ ರಾತ್ರಿ ನಿಮಗೆ ಏನಂತೀರ ಅನ್ನ ತಿನ್ನೋಕ್ಕಾಗಲ್ಲ ಚಪಾತಿ ಮಾಡೋಕ್ಕೆ ಬೇಜಾರಾಗಿರುತ್ತಲ್ಲ ಅವಾಗ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು ನೋಡಿ ಇವಾಗ ಎಲ್ಲ ಹಿಟ್ಟೆಲ್ಲ ಮಾಡಿದ್ದೀನಿ ಒಂದು 5 ನಿಮಿಷ ಬಿಡಿ ಉರಿ ಮಾತ್ರ ಸಿಮ್ಮಲ್ಲೇ ಇಟ್ಕೊಳ್ಳಿ ಜೋರು ಉರಿ ಮಾಡೋಕ್ಕೆ ಹೋಗ್ಬೇಡಿ ಯಾವುದೇ ನಾವು ಅಡುಗೆ ಮಾಡಿದ್ರು ಉರಿನ ಕಡಿಮೆ ಇರಬೇಕು ಇಲ್ಲ ಮೀಡಿಯಂ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಇವಾಗ ಟರ್ನ್ ಮಾಡ್ತೀನಿ ನೋಡಿ ಏನು ತವಕ್ಕೆ ಏನು ಅಂಟ್ಕೊಳ್ಳಲ್ಲ ಇವಾಗ
ಜೋಳದ ಹಿಟ್ಟು ಹಾಕಿರೋದ್ರಿಂದ ಎಲ್ಲಿ ಒಳಗಡೆ ಅಂಟ್ಕೊಂಡ್ಬಿಡುತ್ತೋ ಅನಿಸುತ್ತಲ್ಲ, ಏನೂ ಆಗಲ್ಲ ನೋಡಿ, ಎಷ್ಟು ಈಸಿಯಾಗಿ ಬರ್ತಾ ಇದೆ ತೆಗೆಯೋಕ್ಕೆ. ಮತ್ತಷ್ಟೇ ಸಾಫ್ಟಾಗಿರುತ್ತೆ. ನಾವು ತಿರುವಿ ಈ ಥರ ಹಾಕಿದ ಮೇಲೂ ಒಂದು 3-4 ನಿಮಿಷ ಬಿಡಿ, ಈ ಕಡೆ ಅಂದರೆ ಒಳಗಡೆನೂ ಬೇಯಬೇಕಲ್ಲ ಚೆಂದಾಗಿ. ಹಂಗಂತೇಳಿ ಜೋರು ಉರಿ ಮಾಡಬೇಡಿ, ಸಿಮ್ಮಲ್ಲೇ ಇರಲಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ನೋಡಿ ಇವಾಗ ತೆಗಿತಾ ಇದ್ದೀನಿ. ಆ ಪ್ಲೇಟ್ ದೂರ ಆಯಿತು ಅಂತ ಈ ಕಡೆ ಪಕ್ಕದಲ್ಲಿ ಇನ್ನೊಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ನಾನು ತೆಗಿಯೋಕ್ಕೆ ಇವಾಗ. ಇಲ್ಲ ಯಾರಾದರೂ ಮನೆಗೆ ಬರ್ತಾರೆ ಇನ್ಸ್ಟಂಟಾಗಿ ಏನಾದರೂ ಮಾಡಬೇಕಲ್ಲ ಅಂದರೆ ಉಪ್ಪಿಟ್ಟು, ಅವಲಕ್ಕಿ, ಮಾಮೂಲಿ ಇದ್ದೇ ಇರುತ್ತೆ. ಈ ಥರ ಸ್ಪೆಷಲ್ಲಾಗಿ ಪಡ್ಡು ಮಾಡಿ ಚಟ್ನಿ ಮಾಡಿ ಕೊಡಿ, ಚೆನ್ನಾಗಿರುತ್ತೆ. ನೋಡಿ ಇವಾಗ ರೆಡಿಯಾಗಿದೆ ಪಡ್ಡು. ನಾ ಚಟ್ನಿ ಕೂಡ ಬೆಳಗ್ಗೆ ಮಾಡಿದ್ದೆ, ಹೇಳಿದ್ನಲ್ವ ಮಕ್ಕಳೇ ಮಾಡಿ ಕಳಿಸಿದೆ ಅಂತ. ಹಾಗಾಗಿ ಮಾಮೂಲಿ ನಾನು ಕೊಬ್ಬರಿ ಚಟ್ನಿ ಮಾಡಿದ್ದೆ. ಇವಾಗ ಇನ್ನೊಂದು ಸರಿ ಹಾಕಿದ್ದೆ, ಅದನ್ನು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ಹೆಂಗೆ ಬರುತ್ತೆ ಅಂತ. ಯಾಕಂದರೆ ಕೆಲವೊಬ್ರಿಗೆ ಡೌಟ್ ಇರುತ್ತಲ್ಲ, ಜೋಳದ ಹಿಟ್ಟಿಂದ ಹೆಂಗೆ ಬರುತ್ತೋ ಏನೋ ಅನ್ನೋದು. ಸೊ ಅದಕ್ಕೆ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಬರುತ್ತೆ. ಈಗೇನು ಎಲ್ಲರ ಮನೇಲೂ ನಾನ್ ಸ್ಟಿಕ್ ತವ ಇದ್ದೇ ಇರುತ್ತೆ, ಹಂಗಾಗಿ ಏನೂ ಪ್ರಾಬ್ಲಮ್ ಆಗಲ್ಲ. ಏನಾದರೂ ಒಂದು ಮಾಡಲೇಬೇಕಲ್ವ, ಬೆಳಗ್ಗೆ ಎದ್ದ ತಕ್ಷಣ ಏನಾದರೂ ಟಿಫಿನ್ ಬೇಕು. ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಮಕ್ಕಳ ಬಾಕ್ಸಿಗೆ ಮತ್ತು ಮನೇಲಿರೋರಿಗೂ ಏನಾದರೂ ಬೇಕೇ ಬೇಕಲ್ವ ಟಿಫಿನು. ಈ ಥರ ವೆರೈಟಿಯಾಗಿ ಬೇರೆ ಬೇರೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೂ ಕೂಡ ಒಳ್ಳೆಯದಾಗಿರುತ್ತೆ. ಮತ್ತು ಹಿಂದಿನ ದಿನ ಅಕ್ಕಿ ನೆನೆ ಹಾಕಿ ನಾವು ಅದನ್ನೆಲ್ಲ ಮಿಕ್ಸಿ ಮಾಡಿ, ಅದು ಕೂಡ ಕೆಲವೊಂದು ಟೈಮ್ ಕೆಲವರು ಕೆಲಸಕ್ಕೆ ಹೋಗೋರಿಗೆಲ್ಲ ಆಗಲ್ಲಲ್ಲ, ಕೆಲವೊಂದು ಟೈಮ್ ನಾವು ಮನೇಲಿರೋರು ಹೆಣ್ಮಕ್ಳು ಕೂಡ ಮರ್ತಿರ್ತೀವಿ, ಅವಾಗ ಈ ಥರ ಇನ್ಸ್ಟಂಟಾಗೆ ಮಾಡ್ಕೋಬೋದು ನಾವು. ನೋಡಿ ಇವಾಗ ರೆಡಿಯಾಗಿದೆ, ಇನ್ನೊಂದು ಸಾರಿ ತೆಗಿತಾ ಇದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ, ಕಲರ್ ಕೂಡ ಒಂಥರ ಗೋಲ್ಡನ್ ಕಲರ್ ಬಂದರೆ ಚೆನ್ನಾಗಿರುತ್ತೆ. ಇದು ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಇನ್ನೊಂದು ಸ್ವಲ್ಪ ನೀವು ಒಂದು 2 ನಿಮಿಷ ಜಾಸ್ತಿ ಬಿಟ್ಟರೆ ಒಂಥರ ಕ್ರಂಚಿಯಾಗಿರುತ್ತೆ, ಕುರುಕುರು ಆಗಿ ಬರುತ್ತೆ. ಇಲ್ಲ ಸಾಫ್ಟಾಗಿ ಅಂದರೆ ಇಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ, ನಾನು ಚಟ್ನಿ ಮತ್ತು ಪಡ್ಡು ಎರಡು ರೆಡಿಯಾಗಿದೆ ಇವಾಗ. ನೀವು ಖಂಡಿತ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೂ ತಿಳಿಸಿ ಫ್ರೆಂಡ್ಸ್. ಬನ್ನಿ ಇವಾಗ ಮಧ್ಯಾಹ್ನ ಊಟ ಕೆಲಸ ಎಲ್ಲ ಆದಮೇಲೆ ನಾನು ಇವಾಗ ಇದು ಬರಿತಾ ಇದ್ದೀನಿ, ಶ್ರೀರಾಮ್ ಜಯರಾಮ್ ಇದೊಂದು ಬುಕ್ ಇದೆ, ಇದನ್ನು ಬರಿತಾ ಇದ್ದೀನಿ. ಆಲ್ಮೋಸ್ಟ್ ಮುಗಿದಿದೆ, ಇನ್ನೊಂದು ಸ್ವಲ್ಪ ಪೇಜ್ ಇದೆ. ಒಂದೊಂದು ಸರಿ ಏನು ಅನ್ಸುತ್ತೆ ಅಂದರೆ ಈ ಮನುಷ್ಯರನ್ನ ಯಾರು ನಂಬಬೇಕು ಯಾರನ್ನ ಬಿಡಬೇಕು ಗೊತ್ತಾಗಲ್ಲಲ್ವ. ನಮ್ಮ ಮುಂದೆ ಎಷ್ಟು ಒಳ್ಳೆಯವ್ರ ಥರ ಮಾತಾಡ್ತಾರೆ, ಎಷ್ಟು ಒಳ್ಳೆಯವ್ರ ಥರ ನಡ್ಕೋತಾರೆ ನಮ್ಮ ಮುಂದೆ, ನಾವು ಮಾಡಿದ್ದೇ ಸರಿ ನೀವೇ ಎಲ್ಲ ಅಂತ ಕರೆಕ್ಟ್ ಅಂತೆಲ್ಲ ಹೇಳ್ತಾರೆ. ಬಟ್ ಏನಂದರೆ ಮುಂದೆ ಒಂದು ಮಾತಾಡ್ತಾರೆ ಹಿಂದೆ ಒಂದು ಮಾತಾಡ್ತಾರೆ, ಅವಾಗ ಎಷ್ಟೊಂದು ಬೇಜಾರಾಗುತ್ತಲ್ಲ ಮನಸ್ಸಿಗೆ. ಬಟ್ ಏನಂದರೆ ಮುಂದೆ ಈ ಥರ ಮಾತಾಡಿ ಹಿಂದೆ ನಮ್ಮನ್ನ ಏನೋ ಕೆಟ್ಟದಾಗಿ ಮಾತಾಡಿದಾಗ ಇನ್ನೊಂದು ಸಲ ಅವ್ರ ಮುಂದೆ ಏನೂ ಹೇಳ್ಕೋಬೇಕನ್ಸಲ್ಲ, ತುಂಬ ಒಂಥರ ಬೇಜಾರು ಅನಿಸುತ್ತೆ ಮನಸ್ಸಿಗೆ. ಮನುಷ್ಯ ಅಂದಮೇಲೆ ಸಹಜ ಗುಣ, ಬಟ್ ಆದರೂ ಏನು ಕೆಲವೊಂದು ಟೈಮು ಭಾಳ ಒಂಥರ ಮನಸ್ಸಿಗೆ ನೋವು ಆಗಿಬಿಡುತ್ತೆ. ಅದು ಏನಂದರೆ ಕೆಲವು ಟೈಮ್ ಹತ್ತಿರದವರು ಅಥವಾ ನಮಗೆ ತುಂಬ ಬೇಕಾದವರು ಇರ್ತಾರೆ, ಅವರೇ ಆ ಥರ ಮಾಡಿದಾಗ ಎಷ್ಟೊಂದು ನೋವಾಗುತ್ತಲ್ಲ. ನಾ ಹೇಳೋದಿಷ್ಟೇ, ಯಾರು ಯಾರಿಗೂ ನೋಯಿಸೋಕೆ ಹೋಗ್ಬೇಡಿ. ಎಲ್ರಿಗೂ ಅವರೋ ಪ್ರಾಬ್ಲಮ್ಮು ಅವರೋ ಸಮಸ್ಯೆಗಳು ಎಲ್ರಿಗೂ ಇರುತ್ತೆ, ಅಂದಮೇಲೆ ಇದ್ದದ್ದೇ ಇದು. ಬಟ್ ಏನಂದರೆ ಆಡಿಕೊಂಡು ನಗೋದು ಅಥವಾ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಆ ಥರ ಮಾತಾಡಿದ್ರೆ ಏನೂ ಬರಲ್ಲ.
ದಯವಿಟ್ಟು ಯಾರ ಬಗ್ಗೆ ಯಾವುದೇ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇವತ್ತು ನಿಮ್ಮ ಟೈಮ್ ಇರ್ಬೋದು, ನಾಳೆ ನಮ್ಮ ಟೈಮ್ ಬರ್ಬೋದು. ಅಷ್ಟೇ ಹೇಳೋದು, ಎಲ್ಲರೂ ಕಷ್ಟಪಟ್ಟು ದುಡಿತಾರೆ, ಕಷ್ಟಪಟ್ಟು ಅವ್ರವ್ರ ಜೀವನ ನಡೆಸ್ಕೊಂಡು ಹೋಗ್ತಿರ್ತಾರೆ. ಅದನ್ನು ಬಿಟ್ಟು ಕೆಟ್ಟದಾಗಿ ಮಾತಾಡೋದ್ರಿಂದ ಏನೂ ಬರಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಅಲ್ಲ ನಮ್ಮ. ನಾವು ಅದ್ರ ಬದಲು ಏನಾದರೂ ಬೇರೆ ಕೆಲಸ ಮಾಡ್ಬೋದು, ಮನೇಲಿ ಏನಾದರೂ ಆ್ಯಕ್ಟಿವ್ ಆಗಿರ್ಬೋದು. ಸುಮ್ಮನೆ ಅನ್ನೆಸೆಸರಿ ಮಾತಾಡೋದ್ರಿಂದ ಏನೂ ಬರಲ್ಲ. ಏನೋ ಇಷ್ಟು ಹೇಳಬೇಕನ್ನಿಸ್ತು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಏನಾದರೂ ನಿಮಗೆ ಹೇಳಬೇಕು ಸರಿ ಇಲ್ಲ ವಿಡಿಯೋ ಅಥವಾ ಸರಿ ಇದೆ ಅಂತ ಏನಾದರೂ ಹೇಳಬೇಕನ್ಸಿದ್ರೆ ಕಮೆಂಟ್ ಮಾಡಿ ಹೇಳಿ. ಓಕೆ, ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.